ಈ ಪರಿವರ್ತನಾ ಕೇಂದ್ರದಲ್ಲಿ, ರಿಹ್ಯಾಬಿಲಿಟೇಷನ್ ಸೆಂಟರ್ದಲ್ಲಿ, ಅಲ್ಲಿ ಲಭ್ಯ ಇರುವಂಥ ಸೌಲಭ್ಯಗಳು ಅನ್ನುವಂಥದ್ದನ್ನು ನೋಡಿದರೆ, ಅಂದರೆ ನೀವು ಹೇಳಿದರೆ ಈ ಭಾಗದಲ್ಲಿ ಅಂಥ ಒಂದು ವ್ಯವಸ್ಥೆಗಳು ಬಹಳ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಏನು ಅಲ್ಲಿ ಹೆಚ್ಚು ಎಕ್ಸ್ಟ್ರಾ ಅಡಿಷ್ನಲ್ ಇದೆ ನಾರ್ಮಲ್ ಒಂದು ಮಾನಸಿಕ ಆರೋಗ್ಯದ ಆಸ್ಪತ್ರೆಗಿಂತ ಏನು ಎಕ್ಸ್ಟ್ರಾ? ನನಗೆ ಹೇಳಿದಾಗೆ ಕೌನ್ಸಿಲಿಂಗ್ ಇರ್ತದೆ, ಅದರೊಟ್ಟಿಗೆ ಈ ಥೆರಪಿ, ಸೈಕೊಲಾಜಿಕಲ್ ಥೆರಪಿ ಏನಿದೆ ಅದನ್ನು ಮಾಡ್ತೇವೆ. ಈಗ ಏನಾಗ್ತದೆ ಅಂತ ಹೇಳಿದರೆ, ಮಾನಸಿಕ ರೋಗಿಗಳಲ್ಲಿ ಹೆಚ್ಚಾಗಿ ನಮ್ಮ ಆಲೋಚನಾ ವಿಧಾನ ಚೇಂಜ್ ಇರ್ತದೆ. ನಾವು ಅದನ್ನು ಪರ್ಸ್ಯೂ ಮಾಡುವಂಥದ್ದು, ಇನ್ನೊಬ್ಬ ರಿಯಾಕ್ಟ್ ಮಾಡುವಂಥದ್ದು, ನಮ್ಮ ಆಲೋಚನಾ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಇರ್ತದೆ. ನನ್ನ ಕೈಯಲ್ಲಿ ಏನು ಆಗೋದಿಲ್ಲ, ನನ್ನ ಬಗ್ಗೆನೇ ಕಾನ್ಫಿಡೆನ್ಸ್ ಇರೋದಿಲ್ಲ, ನನ್ನ ಕೈಯಲ್ಲಿ ಏನು ಆಗೋದಿಲ್ಲ, ನಾ ಬದುಕಿ ಏನು ಪ್ರಯೋಜನ, ಆ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಈ ಆಲೋಚನಾ ವಿಧಾನವನ್ನು ಬದಲು ಮಾಡಬೇಕು. ಇದಕ್ಕೆ ಕಾಗ್ನಿಟಿವ್ ಥೆರಪಿ ಅಂತ ಹೇಳ್ತಾರೆ. ಕಾಗ್ನಿಷನ್ಸ್ ಅಂದರೆ ಥಾಟ್ಸ್, ಆಲೋಚನೆಗಳು. ಈ ಥಾಟ್ಸನ್ನು ಬದಲು ಮಾಡಬೇಕು, ಅದಕ್ಕೆ ಕಾಗ್ನಿಟಿವ್ ಥೆರಪಿ ಅಂತ ಇರ್ತದೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಇರ್ತದೆ. ಹೀಗೆ ಸಪೋರ್ಟಿವ್ ಕೌನ್ಸಿಲಿಂಗ್ ಇರ್ತದೆ, ಓಕೆ, ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ ಇರ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಥೆರಪಿಗಳಿರ್ತದೆ, ಅದನ್ನು ನಾವಿಲ್ಲಿ ಮಾಡ್ತೀವಿ. ಓಕೆ, ಸೊ ಆದಷ್ಟು ಅವರನ್ನು ಮತ್ತೆ ಅವರ ನಾರ್ಮಲ್ ಲೈಫ್ಗೆ ತರುವಂಥ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿ ಮಾಡಬೇಕಾಗ್ತದೆ, ಮತ್ತು ಇದು ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ ಅನ್ನುವಂಥದ್ದು.